श्री गुरुभ्यो नमः हरिः ओम् सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत् तं महान्तम् ॐ जन्माद्यस्य यतोऽन्वयादितरतश्च अर्थेष्वभिघ्नस्वराट् तेने ब्रह्महृदयादिकवये मुख्यन्तियं सूरयः तेजो वारी मृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणाद् भवेत् भवति यदनुभावात् एडमु कोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च यं प्रव्रजन्तमनुपेतमपेतकृत्यं द्वैपायनो विरहकातराजुहावा पुत्रेति तन्मयतया तरवोऽपि नेदूतं सर्वभूतहृदयं मुनिमानतोऽस्मि नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये तपो विद्याविरक्त्यादि सद्गुणोघाकरानहं वादिराजगुरून् वन्दे हयग्रीवपदाश्रयान् मुकोऽपि यत्प्रसादेना मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्तिस्तु सताम् अशेषसन्मङ्गलानि भवन्तु श्रीगुरुभ्यो नमः हरिः ओम् अधुना श्री व्यासराजर दिव्यवाद पीठदल्लि ವಿರಾಜಮಾನರಾಗಿರುವಂತಹ ಪರಮಪೂಜ್ಯ ಮಹಾಸ್ವಾಮಿಗಳವರ ಪಾದಕಮಲಗಳಿಗೆ ಶ್ರದ್ಧಾಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿಕೊಳ್ತಾ ಅವರ ಆಜ್ಞಾನುಸಾರವಾಗಿ ಪರಮ ಪವಿತ್ರತಮವಾದಂತಹ ಪರ್ವಕಾಲ ಈ ಭಾದ್ರಪದ ಮಾಸ. ಈ ಮಾಸಕ್ಕೇನೆ ಪ್ರೋಷ್ಠಪದ ಅಂತ ಹೆಸರು. ಈ ಮಾಸದ ಹೆಸರೇ ಅದು. ಇಂತಹ ಮಾಸದಲ್ಲಿ ಶ್ರೀಮದ್ ಭಾಗವತವನ್ನು ಕೇಳುವಂತಹ ಒಂದು ಔಚಿತ್ಯ, ಒಂದು ಸಂಪ್ರದಾಯ. ಇದಕ್ಕೆ ಕಾರಣ ಮೊಟ್ಟ ಮೊದಲ ಬಾರಿಗೆ ಈ ಮಾಸದಲ್ಲಿಯೇ ಶುಕಾಚಾರ್ಯರು ಪರೀಕ್ಷಿತನಿಗೆ ಶ್ರೀಮದ್ ಭಾಗವತವನ್ನು ಉಪದೇಶ ಮಾಡಿದ ಕಾಲ ಅದು. ನವಮಿಯಿಂದ ಆರಂಭ ಆಗಿ ಭಾದ್ರಪದ ಶುಕ್ಲ ನವಮಿಯಿಂದ ಆರಂಭವಾಗಿ ಹುಣ್ಣಿಮೆಯ ಪರ್ಯಂತರವಾಗಿ ಮೊಟ್ಟ ಮೊದಲ ಬಾರಿಗೆ ಜಗದ್ಗುರುವಾದಂತಹ ಶ್ರೀಕೃಷ್ಣ ಈ ಭೂಮಿಯನ್ನು ಬಿಟ್ಟು ಪರಂಧಾಮಕ್ಕೆ ಹೋಗಿ 30 ವರ್ಷ ಆಗಿತ್ತು. ಕೇವಲ 30 ವರ್ಷ.
ಆ ಸಂದರ್ಭದಲ್ಲಿ ಭಾದ್ರಪದ ಮಾಸ ಶುಕ್ಲಪಕ್ಷ ನವಮಿಯ ದಿನ ಭಗವತೋತ್ತಮರಾದ ವೈಷ್ಣವೋತ್ತಮರಾದಂತಹ ಮನೋನಿಯಾಮಕರಾದ ಮಹಾದೇವರೇ ಶುಕಾಚಾರ್ಯರಾಗಿ ಅವತಾರ ಮಾಡಿದ್ದಾರೆ. ಅವರು ಅವತಾರ ಮಾಡಿದ ಮುಖ್ಯ ಕೆಲಸವೇ ಪರೀಕ್ಷಿತ ಮಹಾರಾಜನಿಗೆ ಶ್ರೀಮದ್ ಭಾಗವತ ಹೇಳುವಂಥದ್ದು. ದಾಸರು ಒಂದು ಕಡೆ ಹೇಳ್ತಾರೆ, ಮುನಿವೇಷವನು ತಾಳಿ ನೃಪಗೆ ವರ ವಿಷ್ಣುವಿನ ಕತೆ ಅರುಹಿ ಸದ್ಗತಿ ಮಾಡಿ ಸಲಹಿದೆ ಕೊನೆಗೆ ಕರುಣಿಗಳು ಎಣೆಯಾರೋ ನಿನಗೆ ನಂಜುಂಡ ನಮ್ಮ ಗುರು ನಂಜುಂಡ ಅಂತ ರುದ್ರದೇವರನ್ನು ಕೊಂಡಾಡಿದ್ದಾರೆ. ಅಂತಹ ರುದ್ರಾವತಾರಿಗಳಾದ ವೈಷ್ಣವೋತ್ತಮರಾದಂತಹ ಭಾಗವತೋತ್ತಮರಾದಂತಹ ಭಾಗವತ ಪ್ರವಚನಾಚಾರ್ಯರಾದಂತಹ ವ್ಯಾಸಪುತ್ರರಾದ ಶುಕಾಚಾರ್ಯರು ಇದೇ ಮಾಸದ ಇದೇ ಪಕ್ಷದ ನವಮಿಯಿಂದ ಆರಂಭ ಮಾಡಿಕೊಂಡು ಈ ಸಪ್ತಾಹವನ್ನು ಹುಣ್ಣಿಮೆಯ ತನಕ ಮಾಡಿದ್ದಾರೆ. ಆ ರೀತಿ ಮೂರು ಬಾರಿ ಮೊದಲ ಸಪ್ತಾಹಗಳು ನಡೆದದ್ದು. ಒಂದು, ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೊರಟಾಗ 30 ವರ್ಷ ಆದಮೇಲೆ ನಡೆದದ್ದು. ಇದು ಶುಕ ಮತ್ತು ಪರೀಕ್ಷಿತರ ಸಂವಾದದಲ್ಲಿ ನಡೆದದ್ದು. ಇದಾಗಿ 200 ವರ್ಷ ಆದಮೇಲೆ ಆಷಾಢ ಮಾಸದ ಶುದ್ಧ ನವಮಿ, ಆಗ ಕಲಿಯುಗ ಆರಂಭ ಆಗಿ 230 ವರ್ಷ ಆಗಿತ್ತು. ಆಗ ಗೋಕರ್ಣ ತನ್ನ ಅಣ್ಣ ದುಂದುಕಾರಿಯ ಪಿಶಾಚತ್ವ ಪ್ರೇತತ್ವ ನಿವೃತ್ತಿಗಾಗಿ ಅವನು ಯಾವುದು ಮಠ ಮಂದಿರಕ್ಕೆ ಹೋಗಲಿಲ್ಲ, ತನ್ನ ಮನೆಯಲ್ಲಿಯೇ ಎಲ್ಲಿ ತೀರ್ಥರೂಪರು ತಂದೆ ತಾಯಿಗಳು ತೀರ್ಥ ದೊಡ್ಡ ತೀರ್ಥ ಅವರು ಅವರಷ್ಟು ದೊಡ್ಡ ಭಗವಂತನ ಅಧಿಷ್ಠಾನ ಮತ್ತಿನ್ನೊಂದಿಲ್ಲ ಅಂತಹ ತನ್ನ ಹಿರಿಯರು ಯಾವ ಮನೆಯಲ್ಲಿ ವಾಸ ಮಾಡಿಕೊಂಡಿದ್ರೋ ಆ ಮನೆಯಲ್ಲಿಯೇ ಒಂದು ಸಪ್ತಾಹ ಪ್ರವಚನ ಮಾಡಿದ. ಇದು 230 ವರ್ಷ ಆದಮೇಲೆ ಆಷಾಢ ಮಾಸದ ಶುದ್ಧ ನವಮಿಯ ದಿನ ಆರಂಭ ಆಗಿ ಹುಣ್ಣಿಮೆಯ ತನಕ ನಡೆದಂತಹ ಎರಡನೆಯ ಬಾರಿಯ ಸಪ್ತಾಹ. ಅದಾಗಿ 30 ವರ್ಷ ಆದಮೇಲೆ ಕಾರ್ತೀಕ ಮಾಸದ ಶುದ್ಧ ನವಮಿ, ಅಂದು ಸನಕಾದಿಗಳು ನಾರದರ ಮುಂದೆ ಸಪ್ತಾಹವನ್ನು ಮಾಡಿದ್ದಾರೆ. ಬೇರೆ ಬೇರೆ ಕ್ಷೇತ್ರ, ಶುಕಾಚಾರ್ಯರು ಮಾಡಿದ್ದು ಶುಕಸ್ಥಳ ಅಂತ ಗಂಗಾ ನದಿಯ ತೀರ, ಗೋಕರ್ಣ ಮಾಡಿದ್ದು ತುಂಗಭದ್ರಾ ನದಿಯ ತೀರ ಅಂತ ಹೇಳ್ತಾರೆ ಆತ್ಮದೇವನ ಕಥೆಯಲ್ಲಿ ಬರುವಂಥದ್ದು. ಇನ್ನು ಸನಕಾದಿಗಳು ಹರಿದ್ವಾರದಲ್ಲಿ ಆನಂದ ತಟಾಕ ಅಂತ ಅಲ್ಲಿ ನಾರದರನ್ನು ಮುಂದಿಟ್ಕೊಂಡು ಸನತ್ ಕುಮಾರರು ಶ್ರೀಮದ್ ಭಾಗವತ ಪ್ರವಚನವನ್ನು ಮಾಡಿದ್ದಾರೆ. ಇದು 30 ವರ್ಷ, 230 ವರ್ಷ, 260 ವರ್ಷ, ಹೀಗೆ 3 ಬಾರಿ. ಪ್ರತಿ ಬಾರಿ ಆಗುವಾಗಲೂ ನವಮಿಯಿಂದ ಆರಂಭ ಆಗಿದೆ. ನಾವು ಭಾಗವತ ಕೇಳಿ ಪಡಿಬೇಕಾದ್ದು 9, ಅದು ನವ ಯಾವುದದು ಅಂದರೆ ಭಕ್ತಿಯ 9 ದಳ ನಮ್ಮ ಜೀವನದಲ್ಲಿ ನಾವು ಪಡಿಬೇಕಾದ್ದು. ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ. ಆ ನವಮಿ ನವಮಿ 9 ಪಡೆದ್ರೆ ಕಡೆಗೇನಂದರೆ ಪೂರ್ಣ, ಅಪೂರ್ಣತೆಯಿಂದ ಪೂರ್ಣತೆಗೆ ನಾವು ಹೋಗಬೇಕಾದ್ರೆ ನಮ್ಮದು ಯಥಾಯೋಗ್ಯವಾದ ಆನಂದ ಪೂರ್ಣರು ನಾವಾಗಬೇಕಾದ್ರೆ, ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಜ್ಞಾನಪೂರ್ಣರು ಆಗಬೇಕಾದ್ರೆ ಈ 9 ದಿನ 9 ನವಮಿಯಿಂದ ಆರಂಭ ಮಾಡಿಕೊಂಡು ಹುಣ್ಣಿಮೆಯ ತನಕ ಕೇಳದಂತಹ ಪ್ರವಚನ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ನಮ್ಮೆಲ್ಲರಿಗೆ ಕರೆ ಕೊಟ್ಟಿದ್ದಾರೆ. ಅಸಾರೇ ಸಂಸಾರೇ ವಿಷಯ ವಿಷಸಂಗ ಕುಲದಿಯ ಕ್ಷಣಾರ್ಧಂ ಕ್ಷೇಮಾರ್ಥಂ ಪಿಬತ ಶುಕಗಾಥಾ ತುಲಸುಧಾಂ ಕಿಮರ್ಥಂ ವ್ಯರ್ಥಂಬೋ ವ್ರಜತ ಕುಪತೆ ಕುತ್ಸಿತ ಪಥೆ ಕಥೆ ಪರೀಕ್ಷಿತ್ ಸಾಕ್ಷಿ ಯತ್ ಶ್ರವಣ ಮುಕ್ತಿಯುಕ್ತಿ ಕಥನೀ ಅಸಾರೇ ಸಂಸಾರೇ. ಈ ಸಂಸಾರದ ಒಳಗೆ ಏನೂ ಸಾರ ಇಲ್ಲ. ತುಂಬ ಜನ ಒಂದು ತಪ್ಪು ಕಲ್ಪನೆ, ಸಂಸಾರ ಅಂದರೆ ಮನೆ ಮಡದಿ ಮಕ್ಕಳು ಮನಿ ಮಾರುತಿ ಇವಲ್ಲ, ಇದು ಸಂಸಾರ ಅಲ್ಲ, ಇದು ಇದೇ ಸಂಸಾರ ಅಲ್ಲ, ಇದು ಸಂಸಾರ ಇದೇ ಅಲ್ಲ. ಹಾಗಾದ್ರೆ ಸಂಸಾರ ಅಂದರೆ ಯಾವುದು?
ಈ ಹುಟ್ಟೋದು ಸಾಯೋದು ಹುಟ್ಟೋದು ಸಾಯೋದು, ಅದು ಈಗಂತೂ ಹುಟ್ಟಿದ್ದು ಗೊತ್ತಾಗಲ್ಲ ಸಾಯೋದು ಗೊತ್ತಾಗಲ್ಲ, ಯಾವಾಗ ಸಾವು ಬರುತ್ತೋ ಗೊತ್ತಿಲ್ಲ. ಅದು ಈಗಂತೂ ಭಾಳ ಅನಿಶ್ಚಿತ ಆಗ್ತಾ ಇದೆ. ಈಗಿದ್ದವ್ರು ಇನ್ನೊಂದು ಕ್ಷಣಕ್ಕಿರ್ತೀವಿ ಅನ್ನುವ ಗ್ಯಾರಂಟಿ ಇಲ್ಲ. ಏನೋ ಒಂಚೂರು ಪಾಠ ಪ್ರವಚನ ಕೇಳ್ಕೊಂಡು ಏನೋ ಒಂಚೂರು ಸಾಧನೆ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡಾಗಲೇ ಮುಗ್ದೇ ಹೋಗ್ಬಿಡುತ್ತೆ. ಚೆನ್ನಾಗಿದ್ದೀವಿ ಅಂದ್ಕೊಂಡಾಗಲೇ ನಮ್ಮ ಕಥೆನೇ ಮುಗಿಸ್ಬಿಡ್ತಾನಂದೇವಿ. ಬದುಕುವ ಭಯ ಬಯಕೆಯನ್ನೇ ಕತ್ತರಿಸಿಬಿಡ್ತಾನಂತ. ಹಾಗಾಗಿ ಹುಟ್ಟೋದು ಸಾಯೋದು ಹುಟ್ಟೋದು ಇದು ಸಂಸಾರ. ಮತ್ತೆ ಮತ್ತೆ ಹುಟ್ಟಬೇಕು, ಮತ್ತೆ ಮತ್ತೆ ಅಮ್ಮನ ಗರ್ಭ, ಮತ್ತೆ ಮತ್ತೆ ನರಕಾದ ಅನರ್ಥಗಳು. ಈ ಸಂಸಾರ ಇದೆಯಲ್ಲ, ಇದರೊಳಗೆ ಏನಿದೆ? ಯಾಕೆ ಸಂಸಾರಕ್ಕೆ ಬಿದ್ದಿದ್ದೇವೆ, ಯಾಕೆ ಮತ್ತೆ ಮತ್ತೆ ಹೋಗ್ತಾ ಇದ್ದೀವಿ ಅಂದರೆ ವಿಷಯ ವಿಷ ಸಂಘಾಕುಲದಿಯ. ನಮ್ಮ ಮನಸ್ಸು ಯಾವಾಗಲೂ ವಿಷಯ ಪದಾರ್ಥಗಳ ಮೇಲಿದೆ. ಅದಕ್ಕೆ ಮತ್ತೆ ಮತ್ತೆ ಆ ಹುಟ್ಟು ಸಾವಿನ ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀವಿ. ಹಾಗಾದ್ರೆ ಇದು ಬೇಜಾರಾಗಿದೆಯಾ, ಸಾಕಾಗಿದೆಯಾ, ಭಗವಂತನ ಪಾದ ಬೇಕಾಗಿದೆಯಾ? ಹಾಗಾದ್ರೆ ಒಂದು ಕೆಲಸ ಮಾಡಿ ಅಂತಾರೆ. ಏನು ಮಾಡಬೇಕು? ಕ್ಷಣಾರ್ಧಂ. ತುಂಬ ಹೊತ್ತು ಕೇಳಬೇಡಿ ಭಾಗವತ ಅಂದರೆ ಕೇಳಬೇಡಿ ಎದ್ದೋಗ್ಬಿಡಿ ಅಂತ ಅರ್ಥ ಅಲ್ಲ. ಯೋಗ್ಯತೆ ಇಲ್ಲ ರೀ. ನಾವು ಒಂದು ಗಂಟೆ ಎರಡು ಗಂಟೆ ಕೂತೇನೋ ಕೇಳ್ಬೋದು ಹೇಳ್ಬೋದು, ಆದರೆ ಕೇಳುವ ಹೇಳುವ ಎಲ್ಲ ಕಾಲ ನಮ್ಮ ಮನಸ್ಸು ದೇವರಲ್ಲಿರುತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ. ನೀವು ಒಂದು ಗಂಟೆ ಎರಡು ಗಂಟೆ ಕಾಲ ದೇವರ ಕಥೆ ಕೇಳ್ತಾ ಇದ್ದರೆ ಅದರೊಳಗೆ ಒಂದು ಅರ್ಧ ಕ್ಷಣ ಕಾಲ ನಿಮ್ಮ ಮನಸ್ಸು ದೇವರ ಪಾದಾರವಿಂದದಲ್ಲಿ ಕುಳಿತರೂ ಸಾಕು. ನೀವು ಕ್ಷಣಾರ್ಧಂ ಕ್ಷೇಮಾರ್ಥಂ, ಕ್ಷೇಮ ಅಂದರೆ ಮೋಕ್ಷ. ಭಗವಂತನ ಅರಮನೆಗೆ ಹೆಸರು ಕ್ಷೇಮ, ಅಭಯ. ಇದೆಲ್ಲ ದೇವರು ಕೊಡುವಂತಹ ಪದವಿಯ ಹೆಸರು, ಮೋಕ್ಷದ ಹೆಸರು. ನಿಮಗೆ ಕ್ಷೇಮ ಬೇಕಾ? ಕೃಷ್ಣ ಹೇಳ್ತಾನೆ ಯೋಗ ಕ್ಷೇಮಂ ವಹಾಮ್ಯಹಂ. ಯೋಗ ಅಂದರೆ ಕ್ಷೇಮ ಅಂದರೆ ಆಚಾರ್ಯರು ನಮಗೆ ತಿಳಿಸ್ಕೊಡ್ತಾರೆ. ಅಪ್ರಾಪ್ತಸ್ಯ ಪ್ರಾಪ್ತಿ ಪ್ರಾಪ್ತಸ್ಯ ಪರಿರಕ್ಷಣ ಅಂತ. ಮೋಕ್ಷಕ್ಕೆ ಪುರುಷಾರ್ಥ ಅನ್ನುವ ಕ್ಷೇಮ ಬೇಕಾದರೆ ಒಂದು ಅರ್ಧ ಕ್ಷಣ ಕಾಲ ಪಿಬತ ಕುಡೀರಿ ಅಂತಾರೆ. ಏನು ಕುಡಿಬೇಕು? ಶುಕಗಾಥಾ ತುಲಸುದಾಂ, ಶುಕರ ಮುಖದಿಂದ ಹೊರಬಂದಂತಹ ಅಮೃತ. ಯಾವುದದು? ಪಿಬತ ಭಾಗವತಂ ರಸಮಾಲಯಂ. ಆ ಸುಧಾ, ಆ ಅಮೃತವನ್ನು ಆಸ್ವಾದನೆ ಮಾಡಿ. ಅದನ್ನು ಬಿಟ್ಟು ಶುಕಾಚಾರ್ಯರು ಹೇಳಿದ ಭಗವಂತನ ಕಥೆಯನ್ನು ಕೇಳೋದು ಬಿಟ್ಟು ಕಿಮರ್ಥಂ ವ್ಯರ್ಥಂಬೋ, ಅನ್ಯಾಯವಾಗಿ ವ್ಯರ್ಥವಾಗಿ ವ್ರಜತ ಕುಪಥೆ ಕುತ್ಸಿತ ಕಥೆ. ಹಿಂದಿನ ಮನೆ ಮುಂದಿನ ಮನೆ ಅವ್ರ ಮನೆ ಇವ್ರ ಮನೆ ಕಥೆ ಕೇಳೋದ್ರೊಳಗೆ ಇಡೀ ಜೀವನ ಪಾಸ್ ಆಗ್ತಾ ಇದೆಯಲ್ಲ. ಎಷ್ಟು ಟಿ ವಿ ನ್ಯೂಸ್ ನೋಡಿದ್ರು ಅದೇ ಕರಾಳ ದಿನಗಳು, ಅದೇನೋ ನರಕ ಯಾತನೆ, ಇದ್ದರಿದ್ರ ಅದು ಕೇಳಿ ಕೇಳಿ ಸಾಕಾಗಿದೆ. ಈಗ ಅನಿಸುತ್ತೆ ತುಂಬ ಜನರಿಗೆ ಯಾಕಾರು ಟಿ ವಿಗೆ ತಂದು ಅನಿಸ್ಬಿಟ್ಟಿರುತ್ತೆ. ಟಿ ವಿ ಹಾಕಿದ್ರೆ ಸಾಕು ಮರಣ ಮೃದಂಗ ರಣಕೇಕೆ, ಬರೀ ಭಯದ ಸುದ್ದಿ ಇದೆಯೇ ವಿನಃ ಅಭಯದ ಸುದ್ದಿ ಭಾಗವತದಲ್ಲಿ ಮಾತ್ರ, ಕ್ಷೇಮದ ಸುದ್ದಿ ಭಾಗವತದಲ್ಲಿ ಮಾತ್ರ. ಇದನ್ನು ಬಿಟ್ಟು ಅನ್ಯಾಯವಾಗಿ ಕೆಟ್ಟ ಮಾರ್ಗದಲ್ಲಿ ಕುತ್ಸಿತ ಕಥೆ, ಮನಸ್ಸಿಗೆ ಉದ್ವೇಗಕ್ಕೆ ಕಾರಣ ಆಗುವಂತಹ ನ್ಯೂಸ್ ಕೇಳೋದ್ರೊಳಗೆ ಕಾಲ ಕಳೀತಿದ್ದೀರಲ್ಲ. ಅಲ್ಲ ಆಚಾರ್ಯ, ನೀವು ಹೇಳ್ದಂಗೆ ಬಿಟ್ಟುಬಿಡ್ತೀವಿ, ಕೇಳಲ್ಲ ಇನ್ಮೇಲೆ, ನ್ಯೂಸ್ ಕೇಳಲ್ಲ, ಟಿ ವಿ ನೋಡಲ್ಲ, ಸರಿಯೇ. ಆದರೆ ನೀವು ಹೇಳೋ ಕತೆ ಕೇಳಿ ಉದ್ಧಾರ ಆದವ್ರು ಯಾರಿದ್ದಾರೆ? ಅದು ಕಡೆ ಶ್ಲೋಕ ಹೇಳುತ್ತೆ, ಪರೀಕ್ಷಿತ್ ಸಾಕ್ಷೀಯತ್ ಶ್ರವಣ ಮುಕ್ತಿಯುಕ್ತಿ ಕಥನೇ. ಪರೀಕ್ಷಿತನೇ ಸಾಕ್ಷಿ, ಇನ್ನೊಬ್ಬರು ಬೇಡ. ಯಾವ ಭಾಗವತವನ್ನು ಶ್ರದ್ಧಾಭಕ್ತಿಯಿಂದ ಶುಕರ ಮುಖದಿಂದ ಕೇಳಿದಂತಹ ಏಕಾಂತ ಭಕ್ತನಾದಂತಹ ಪರೀಕ್ಷಿತ, ಬೆಜೇಕಗೇಂದ್ರ ಧ್ವಜ ಪಾದ ಮೂಲಂ ವೈಯಾಸಿಕಿ ಶಬ್ದಿತೇನ, ವೇದವ್ಯಾಸದೇವರ ಮುಖದಿಂದ ಬರುವಂತಹ ಆ ಭಾಗವತವನ್ನು ಏನು ಪಾನ ಮಾಡಿದ್ದಾರೆ ಶುಕಾಚಾರ್ಯರು, ಆ ತಾವು ಪಾನ ಮಾಡಿದ ಭಾಗವತವನ್ನು ಆ ಪರೀಕ್ಷಿತ ಮಹಾರಾಜನಿಗೆ ಕೊಟ್ಟಾಗ ಪರೀಕ್ಷಿತ ಎಲ್ಲ ಬಯಕೆಯನ್ನು ಬದಿಗಿಟ್ಟು ಭಗವಂತ ಮಾತ್ರ ಬೇಕು, ಭಗವಂತನ ಪ್ರೀತಿ ಬೇಕು ಅನ್ನುವ ಬಯಕೆಯಿಂದ ಭಕ್ತಿಯಿಂದ ಭಾಗವತ ರಸವನ್ನು ಆಸ್ವಾದನೆ ಮಾಡಿ ಆ ಭಗವಂತನ ಪಾದವನ್ನೇ ಹೊಂದಿದ, ಇವನೇ ಸಾಕ್ಷಿ, ಮತ್ತಿನ್ಯಾರು ಬೇಕು ಅಂತಾರೆ. ಪರೀಕ್ಷಿತ್ ಸಾಕ್ಷೀಯತ್ ಶ್ರವಣ ಮುಕ್ತಿಯುಕ್ತಿ ಕಥನೆ, ಇಂಥ ಭಾಗವತವನ್ನು ಎಲ್ಲರೂ ಕೇಳಿ ಅಂತಾರೆ. ಯಾರ್ಯಾರು ಮನುಷ್ಯರು ಅಂತಿದ್ದೀರಿ, ನಿಮಗೆಲ್ಲ ಭಗವಂತನ ಅನುಗ್ರಹ ಆಗಬೇಕಾ ಅಂತಾದರೆ ದೇವರ ಕಥೆಯನ್ನು ಕೇಳಿ ಅಂತ ಎಲ್ಲರಿಗೂ.
ಮತ್ತೊಂದು ಆಶ್ಚರ್ಯ, ಭಾಗವತದ ಮಹಿಮೆಯನ್ನು ಹೇಳುವಾಗ ಹೇಳ್ತಾರೆ ಯಮಲೋಕದಲ್ಲಿ ನಡೆಯುವ ಪ್ರಸಂಗ ಅಂತ. ಯಮದೂತರೇನಾದರೂ ಕೈಯಲ್ಲಿ ಹಗ್ಗ ಹಿಡ್ಕೊಂಡು, ಕೋಲ್ ಹಿಡ್ಕೊಂಡು, ದಂಡ ಹಿಡ್ಕೊಂಡು ಹೊರಟ್ರೆ ಯಮ ಓಡೋಡಿ ಬರ್ತಾನಂತೆ, ದೂತರನ್ನು ಕೇಳ್ತಾನಂತೆ, ಅಲ್ಲ ಎಲ್ಲಿ ಹೊರಟ್ರಪ್ಪ, ಏನು ಇವತ್ತು ನಿಮ್ಮ ಡ್ಯೂಟಿ, ಏನು ಪ್ರೋಗ್ರಾಮ್ ಅಂತ. ಆಗ ಆ ದೂತರು, ಇಲ್ಲ ಭೂಲೋಕದ ಕಡೆ ಹೋಗ್ತಾ ಇದ್ವಿ, ಇಂಥವ್ರನ್ನ ಕರ್ಕೊಂಡು ಬರಬೇಕು ಅಂದರೆ ಯಮ ಅವರ ಕಿವಿಯಲ್ಲಿ ಹೇಳ್ತಾನಂತೆ, ಹುಷಾರಪ್ಪ ಎಲ್ಲಂದ್ರಲ್ಲಿ ಹೋಗಬೇಡಿ, ಯಾರಂದ್ರೆ ಅವ್ರನ್ನ ಕರ್ಕೊಂಡು ಬರಬೇಡಿ, ಪರಿಹರ ಭಗವತ್ ಕಥಾಸುಮತ್ತಾಂ, ಯಾರು ಭಗವಂತನ ಕಥೆಯನ್ನು ಕೇಳ್ತಾ ಆನಂದದಲ್ಲಿ ಮಗ್ನರಾಗಿದ್ದಾರೆ, ದೇವರ ಕಥೆಯನ್ನು ಎಡಬಿಡದೆ ಪಾನ ಮಾಡಿದ್ದಾರೆ, ನಂದ ತನಯ ಗೋವಿಂದನ ನಾಮ ಅವರ ಕಿವಿಗೆ ಮಧುರವಾದ ರುಚಿಯಾದ ಮಿಠಾಯಿಯಾಗಿದೆ, ಹರಿಕಥಾಮೃತ ಸಾರದ ಪಾನವನ್ನು ಯಾರು ಮಾಡಿದ್ದಾರೆ ಅವರ ಬಳಿಗೆ ಮಾತ್ರ ಹೋಗಬೇಡಿ ಅಂತ ಜೋರಾಗಿ ಹೇಳಲ್ವಂತೆ, ಕಿವಿಲಿ ಹೇಳ್ತಾನಂತೆ. ಸ್ವಪುರುಷಮಪಿ ವೀಕ್ಷ್ಯ ಪಾಶಹಸ್ತಂ ವದತಿ ಯಮಃ ಅಖಿಲ ತಸ್ಯ ಕರ್ಣಮೂಲೆ. ಅವರ ಬಳಿ ಹೋಗಿ ಅವರ ಕಿವಿಯಲ್ಲಿ ಯಮದೇವರು ಹೇಳ್ತಾರಂತೆ, ಪರಿಹರ ಭಗವತ್ ಕಥಾ ಸುಮತ್ತಾನ್ ಪ್ರಭುರಹಮಾನ್ಯ ನೃಣಾಂ ನ ವೈಷ್ಣವಾನಾಂ. ಯಾರು ಭಾಗವತ ಕೇಳಿ ವಿಷ್ಣು ಭಕ್ತಿಯನ್ನು ಜೀವನದ ಒಳಗೆ ಅಳವಡಿಸಿಕೊಂಡು ವ್ಯಾಸ ಶುಕರು ತೋರಿದ ಸನ್ಮಾರ್ಗದಲ್ಲಿ ಹೊರಟು ಸಾಧನೆ ಮಾಡ್ತಾ ವೈಷ್ಣವರಾಗಿರ್ತಾರೆ, ಮಧ್ವ ಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡಿ, ಬಿಡದೆ ಹಿಡಿದು ಆ ಮಾರ್ಗದಲ್ಲಿ ನಡೀತಿರ್ತಾರೆ, ಅಂಥ ವೈಷ್ಣವರಿಗೆ ನಾನು ಬಾಸ್ ಅಲ್ಲ, ವೈಷ್ಣವರನ್ನು ಕಂಟ್ರೋಲ್ ಮಾಡುವ, ಕಮಾಂಡ್ ಮಾಡುವ, ಶಿಕ್ಷೆ ಮಾಡುವ ಅಧಿಕಾರ ನನಗಿಲ್ಲ, ನೀವು ಹೋದರೂ ಅವ್ರು ಹೆದರ್ಕೊಳ್ಳಲ್ಲ, ನಿಮ್ಮ ದಂಡ ಅವ್ರ ಮೇಲೆ ನಡೆಯಲ್ಲ, ಅವರು ನನ್ನ ಜ್ಯೂರಿಸ್ಟ್ರಿಕ್ಷನ್ಗೆ ಬರೋಲ್ಲ, ಅವರಿಗೆಲ್ಲ ಪ್ರಭು ಯಾರಂದರೆ, ಬಾಸ್ ಯಾರಂದರೆ ಭಗವಂತ, ನಾನು ದೇವರನ್ನು ಬಿಟ್ಟವರನ್ನು ನಿಯಮನ ಮಾಡುವವ ನಾನು. ಯಾರು ಜೀವನದಲ್ಲಿ ದೇವರನ್ನು ಮರೆತು ಬದುಕು ನಡೆಸ್ತಿರ್ತಾರೆ, ಬದುಕಿನ ಉದ್ದಕ್ಕೂ ಭಗವಂತನನ್ನು ಮರೆತಿರ್ತಾರೆ, ಭಗವಂತನಿಗೆ ಬೆನ್ನು ಮಾಡಿ ಜೀವನ ನಡೆಸ್ತಿರ್ತಾರೆ, ಅವರನ್ನು ಮಾತ್ರ ಕರ್ಕೊಂಡು ಬನ್ನಿ. ಯಾರು ದೇವರ ಸ್ಮರಣೆಯಲ್ಲಿದ್ದಾರೆ, ನಂದ ತನಯ ಗೋವಿಂದನ ನಾಮ ಅವರ ನಾಲಿಗೆಗೆ ಮಧುರವಾದ ಮಿಠಾಯಿಯಾಗಿದೆ, ಅವರ ಬಳಿಗೆ ಮಾತ್ರ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರಂತೆ. ಇಂತಹ ಶ್ರೇಷ್ಠವಾದದ್ದು ಶ್ರೀಮದ್ ಭಾಗವತ. ವೇದವ್ಯಾಸ ದೇವರು ಹೇಳ್ತಾರೆ, ಈ ಭಾಗವತ ಪೂರ್ಣವಾಗಿ ಯಾರಿಗೂ ಹೇಳಲಿಕ್ಕೂ ಸಾಧ್ಯ ಇಲ್ಲ, ಕೇಳಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಆಚಾರ್ಯ ಪೂರ್ಣ ಹೇಳೋಕ್ಕಾಗಲ್ಲ, ಕೇಳೋಕ್ಕಾಗಲ್ಲ, ಅದಕ್ಕೆ ನಂಗೆ ಪೂರ್ಣ ಬರೋಕ್ಕೂ ಆಗಲ್ಲ ಅಂತ ಬರೋದೇ ಇಲ್ಲ ಕೇಳು. ಹಂಗಿಲ್ಲ, ಶ್ಲೋಕಾರ್ಧಂ ಶ್ಲೋತಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಪಠತೆ ಶೃಣುಯಾದ್ಯಸ್ತು ಗೋಸಹಸ್ರ ಫಲಂ ಲಭೇತ್. ಇದು ಒಂದು ಶ್ಲೋಕ, ಅರ್ಧ ಶ್ಲೋಕ, ಒಂದು ಪಾದ, ಒಂದು ಸ್ವಲ್ಪ ಕೇಳಿದ್ರೂ ಕೂಡ ಅದಕ್ಕೆ ಸಾವಿರ ಸಾವಿರ ಗೋದಾನದ ಫಲ ಬರುತ್ತೆ. ಯಾರ ಮನೆಯಲ್ಲಿ ಭಾಗವತ ಇಲ್ಲ ಅವನು ವೈಷ್ಣವನೇ ಅಲ್ಲ ಅಂತ. ಇವನನ್ನು ವೈಷ್ಣವ ಅಂತ ಹ್ಯಾಕ್ ಕರೆಯೋದು, ಯಾಕೆ ಅಂದರೆ ಮನೇಲಿ ಭಾಗವತ ಇಲ್ಲ, ಅವನು ನಿಜವಾಗಿ ನಾಯಿ ಮಾಂಸ ಬೇಯಿಸಿ ತಿನ್ನುವವನಿಗಿಂತೂ ಕೀಳಂತ. ಹಾಗಾದ್ರೆ ಮನೇಲಿ ಅದಿರಬೇಕು, ಯಾಕೆ ಅಂದರೆ ಭಾಗವತ ಅಂದರೆ ಅದು ಪ್ರತಿ ವರ್ಣಗಳು ಕೂಡ ಭಗವಂತನ ಮೂರ್ತಿ, ವರ್ಣಮಯೀ ಇದು ವಾಂಗ್ಮಯೀ ಮೂರ್ತಿ, ಭಗವಂತನ ಒಂದೊಂದು ಅಕ್ಷರವೂ ಕೂಡ ಆ ಭಗವಂತನೇ ಆಗಿದ್ದಾನೆ ಅಂತ ಹೀಗೆಲ್ಲ ಅದನ್ನು ಹೇಳ್ತಾ ಇದ್ದಾರೆ. ಇಂಥ ಭಾಗವತವನ್ನು ವೇದವ್ಯಾಸ ದೇವರು ಮಾಡುವಾಗ ಅವರಿಗೆ ಮೂರು ಉದ್ದೇಶ ಇಟ್ಕೊಂಡು ಮಾಡಿದ್ದಾರಂತ. ಪ್ರಧಾನವಾಗಿ ಇದು ಮಾಡಿದ್ದು ಯಾಕಂದರೆ ಅವರು ಬಹಳ ವಿಚಾರ ಮಾಡಿದ್ರಂತ, ಮುಂದೆ ಬರ್ತಾ ಇರ್ತಕ್ಕಂಥದ್ದು ಕಲಿಯುಗ, ಈ ಕಲಿಯುಗದಲ್ಲಿ ಜನ ಹೇಗಿರ್ತಾರೆ ಅಂದರೆ ವಸುದೆಯೊಳಗಿನ್ನೂ ಅಸುರ ಜನರೇ ಬಹಳ, ಅಳವಲ್ಲ ಕಲಿಯಬಾದೆ, ಕಲಿಯ ಕಾಲದ ಬಲಕ್ಕೆ ವಶರಾಗಿ ಪಾಪ ಮಾಡುವ ಪಾಪಿಗಳ ಸಂಖ್ಯೆ ಭೂಲೋಕದಲ್ಲಿ ಜಾಸ್ತಿ ಅಂತ. ಇದು ನಾವು ಪಾಪಿ ಅಂತ ನಮಗೆ ಯಾರೂ ಹೇಳಬೇಕಾದಿಲ್ಲ ರೀ, ನಾವೇ ಹೇಳ್ಕೊಳ್ತಿರ್ತೀವಿ, ಪಾಪೋಹಂ ಪಾಪ ಕರ್ಮಾಹಂ ಪಾಪಾತ್ಮ ಪಾಪ ಸಂಭವ. ನಾವು ಅವತಾರ ಮಾಡಿರೋದೇ ಪಾಪ ಮಾಡಲಿಕ್ಕೆ, ಪುಣ್ಯ ಮಾಡಲಿಕ್ಕೇನಲ್ಲ. ಹೀಗಾಗಿ ಕಲಿಯುಗದಲ್ಲಿ ಬರುವ ಜನ ಮಾಡುವ ಪಾಪ ಅದು ಪರಿಹಾರ ಹೇಗೆ ಮಾಡಿಕೊಳ್ಬೇಕು, ಪರಿಹಾರಕ್ಕೆ ಏನಾದರೂ ಒಂದು ಉಪಾಯ ಮಾಡಬೇಕು ಅಂತ ಅನಂತ ಕರುಣಾಸಾಗರನಾದಂಥ ಭಗವಂತನಿಗೆ ಕಾರುಣ್ಯ ಬಂತಂತ. ಕಲಿಯುಗದ ಪಾಪಿಗಳ ಮೇಲೆ ಕರುಣ ಹುಟ್ಟಿ ಕರುಣಾ ಸಮುದ್ರನಾದಂತಹ ಭಗವಂತ ಶ್ರೀಮದ್ ಭಾಗವತವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಇದರ ತಾತ್ಪರ್ಯ
ಶ್ರೀಮದ್ಭಾಗವತ ಇದು ಯಾಕೆ ಹೊರಡ್ತು ಅಂದರೆ ಮಾಡಿದ ಸಕಲ ಪಾಪಗಳಿಗೆ ಒಂದು ದೊಡ್ಡ ಪ್ರಾಯಶ್ಚಿತ್ತ ಶ್ರೀಮದ್ಭಾಗವತದ ಶ್ರವಣ. ಇದು ನಮಗೆ ಶ್ರೀಮದ್ಭಾಗವತ ಮೊದಲ ಸ್ಕಂದದ ಕಥೆಯೇ ಆಗಿದೆ. ಯಾಕಂದರೆ ಶುಕಾಚಾರ್ಯರು ಬಂದರು ಪರೀಕ್ಷಿತ ಅವರ ಮುಂದೆ ಭಾಗವತ ಕೇಳಲಿಕ್ಕೆ. ಕೂತ ಸಂದರ್ಭದಲ್ಲಿ ಪರೀಕ್ಷಿತರಿಗೆ ಶುಕಾಚಾರ್ಯರು ಹೇಳುವ ಸಂದರ್ಭ, ಪರೀಕ್ಷಿತ ಅಂತಾನೆ, ನಾನು ಶಾಪಕ್ಕೆ ಹೆದರಿ ಭಯದಿಂದ, 7 ದಿನಕ್ಕೆ ಸಾವು ಬರುವ ಭಯದಿಂದ ಭಗವಂತನ ಕಥೆಯನ್ನು ಕೇಳ್ತಾ ಇಲ್ಲ ಅಂತ. ತುಂಬ ಜನಕ್ಕೆ ಸಂಕಟ ಬಂದಾಗ ವೆಂಕಟರಮಣನ ಸ್ಮರಣೆಗೆ ಬರುತ್ತೆ, ತುಂಬ ದುಃಖ ಬಂದಾಗ ದೇವರ ಸ್ಮರಣೆ ಬರುತ್ತೆ, ಅದರಲ್ಲೂ ಸಾವು ಸಮೀಪಿಸಿದೆ ಇರ್ತೀನೋ ಇಲ್ವೋ ಈಗ ಭಾಗವತ ಕೇಳಿಬಿಡೋಣ ಅಂತ ಕೇಳ್ತಾ ಇಲ್ಲ ಅಂತ. ನಾನು ಶಾಪಕ್ಕೆ ಹೆದರಿಲ್ಲ, ಬಂದ ಪಾಪಕ್ಕೆ ಹೆದರಿದ್ದೇನೆ ಅಂತ. ನನಗೆ ಪಾಪ ಬಂದಿದೆ, ಶಾಪ ಬಂದಿರೋದ್ರಿಂದ ಏನು ದೊಡ್ಡ ತಪ್ಪೇನಾಗಿಲ್ಲ, ನನಗೇನು ಶಾಪ ಬಂದಿದೆ, 7 ದಿನದ ಒಳಗೆ ಸಾಯಲಿ ಅಂತ. ಅವರು ಶಾಪ ಕೊಟ್ಟರೂ ಸಾಯ್ತೀನಿ, ಕೊಡದಿದ್ದರೂ ಸಾಯ್ತೀನಿ, ಹುಟ್ಟಿದವರೆಲ್ಲ ಸಾಯೋದು ಖಂಡಿತ. ಆದರೆ ಅವರ ಶಾಪ ನಿಜವಾಗಿ ಒಂದು ರೂಪದಲ್ಲಿ ವರ ಅದು. ಯಾಕಂದರೆ ಅವರು 7 ದಿನ ಏನಾದರೂ ನಿಂಗೆ ಸಾವು ಬರಬಾರ್ದು ಅಂತ ಕೊಟ್ಟಿದ್ದಾರೆ. ಅಂದರೆ 7 ದಿನ ಅಂತೂ ಬದುಕುವ ಗ್ಯಾರಂಟಿ ಕೊಟ್ಟಿದ್ದಾರೆ. ಆದರೆ ಯಾರ್ಯಾರಿಗೆ 7 ದಿನ ಬದುಕುವ ಯೋಗ ಇದೆ ಹೇಳಿ? 7 ದಿನ ಅಲ್ಲ, 7 ಕ್ಷಣವೂ ಯಾರಿಗಿಲ್ಲ. ಆದರೆ ನನಗೆ 7 ದಿನಗಳ ಬದುಕುವ ಅವಕಾಶವನ್ನು ಕೊಟ್ಟಿದ್ದಾರೆ, ಹೀಗಾಗಿ ನಾನು ಶಾಪಕ್ಕೆ ಹೆದರಿಲ್ಲ. ಮತ್ತು ಶಾಪ ಒಬ್ಬನನ್ನು ಮಾತ್ರ ಸಂಹಾರ ಮಾಡುತ್ತೆ, ಪಾಪ ಇಡೀ ಕುಲವನ್ನೇ ಸಂಹಾರ ಮಾಡುತ್ತೆ. ಎಂಥ ದೊಡ್ಡ ಪಾಪವನ್ನು ನಾನು ಮಾಡಿಬಿಟ್ಟಿದ್ದೇನೆ ಅಂತ ಪಶ್ಚಾತ್ತಾಪದಿಂದ. ಒಬ್ಬ ಬ್ರಾಹ್ಮಣನ ಕೊರಳಿಗೆ ಹಾವು ಹಾಕೋದು ಅಂದರೂ ಒಂದೇ, ಸಮಸ್ತ ದೇವತಾ ಪ್ರಪಂಚಕ್ಕೆ ಅವಮಾನ ಮಾಡೋದು ಅಂದರೂ ಒಂದೇ. ಕಾರಣ ವೇದಗಳು ಹೇಳುತ್ತೆ, ಯಾವತ್ತಿ ಇರುವ ಈ ದೇವತಾ ತಾ ಸರ್ವ ವೇದವಿಧಿ ಬ್ರಾಹ್ಮಣೇ ವಸಂತಿ. ಒಬ್ಬ ಬ್ರಾಹ್ಮಣನ ನಾಭಿಯ ಮೇಲೆ ಎಲ್ಲ ದೇವತೆಗಳ ಆವಾಸ ಸ್ಥಾನ. ನಾಭೇರಧಸ್ತಾತ್ ಪಿತರಃ, ನಾಭಿಯಿಂದ ಕೆಳಗೆ ಪಿತೃದೇವತೆಗಳಿರ್ತಾರೆ. ಅಂತಹ ಒಬ್ಬ ಶ್ರೋತ್ರಿಯನಾದ ಬ್ರಾಹ್ಮಣ ಆ ಶಮೀಕರು ಅವರ ಕೊರಳಿಗೆ ನಾನು ಸತ್ತ ಹಾವನ್ನು ಹಾಕಿ ಅವರನ್ನು ಪರೀಕ್ಷೆ ಮಾಡುವ ಕುತ್ಸಿತ ಬುದ್ಧಿಯಿಂದ ಏನು ತಪ್ಪು ಮಾಡಿದ್ದೇನೆ, ಈ ಪಾಪ ಜನ್ಮ ಜನ್ಮಾಂತರಕ್ಕೆ ನನ್ನ ಹಿಂದೆ ಬರಬಾರ್ದು, ಆ ಪಾಪಕ್ಕೆ ಪ್ರಾಯಶ್ಚಿತ್ತಾರ್ಥವಾಗಿ ಪರಮಾತ್ಮನ ಕಥೆಯನ್ನು ಕೇಳಲಿಕ್ಕೆ ಕೂತಿದ್ದೇನೆ ವಿನಃ ಶಾಪಕ್ಕೆ ಹೆದರಿ ಕೂತದ್ದಲ್ಲ ಅಂತ ಪರೀಕ್ಷಿತ ಹೇಳ್ತಾನೆ. ಇದರಿಂದ ನಮಗೆಲ್ಲ ಏನು ಕಥೆ ಅಂದರೆ, ನಮಗೆ ಯಾವುದು ಶಾಪ ಬಂದಿಲ್ಲ, ನಾವ್ಯಾಕೆ ಕೇಳಬೇಕು ಅಂತ ಅಂದ್ಕೊಳ್ಳುವ ಹಾಗಿಲ್ಲ. ನಮಗೆ ಶಾಪ ಬಾರದಿದ್ದರೂ ಪಾಪ ಅಂತೂ ಸಾಕಷ್ಟು ಬಂದಿದೆ. ಆಚಾರ್ಯ ನಂಗೆ ತಿಳಿದಾಗ ನಾ ಏನೂ ಪಾಪ ಮಾಡಿಲ್ಲ ಅಂತ ಕೆಲವರು ತಿಳಿಬೇಕಾದ್ದಿಲ್ಲ. ಯನ್ಮೇ ಗರ್ಭೆ ವಸತಃ ಜಾತಸ್ಯ ಜಾಯಮಾನಸ್ಯ ಚ ಯದುಗ್ರಂ ಪಾಪಂ, ಪವಮಾನದ ಮಂತ್ರಗಳಲ್ಲಿ ಬರ್ತಾ ಇದೆ. ನಾವು ಎಷ್ಟು ಪಾಪದ ಸ್ಪೆಷಲಿಸ್ಟ್ಗಳು ಅಂದರೆ, ಹುಟ್ಟಿದ ಮೇಲೆ ಪಾಪ ಮಾಡಿದವರಲ್ಲ, ಅಮ್ಮನ ಹೊಟ್ಟೆಯಲ್ಲಿರುವಾಗಲೇ ಪಾಪ ಮಾಡ್ತಾ ಬಂದಿದ್ದೇವೆ. ಅಂದಮೇಲೆ ನಮ್ಮ ಪಾಪ ಶ್ರೀರಮಣ ತವಚರಣ ದೊರಕುವುದು ಹೆಂಗಿನ್ನು, ಅವನ ಚರಣ ಅಂದರೆ ಅವನ ಪಾದ, ಪಾದ ಅಂದರೆ ಭಗವಂತನ ಪಾದ ಅಂದರೂ ಒಂದೇ. ವೇದವ್ಯಾಸ ದೇವರ ಬಾಯಿಂದ ಪದ ಅಂದರೆ ಬಂದ ಭಾಗವತವು ಕೂಡ ಅದೇ ಅವನ ಪದ. ಈ ಭಾಗವತ ಸಿಗಬೇಕಾದ್ರೆ ಶ್ರೀರಮಣ ತವಚರಣ ದೊರಕುವುದು ಹೆಂಗಿನ್ನು, ಯಾಕೆ ಪರಮ ಪಾಪಿಷ್ಟ ನಾನು ಅಂತ ಇದ್ದಾರೆ. ಹಾಗಾದರೆ ಪಾಪಿಗಳಿಗೆ ಸಿಗುವಂಥದ್ದಲ್ಲ, ಪಾಪಿಗಳು ಮಾಡುವ ಎಲ್ಲ ಪಾಪ ಪರಿಹಾರಕ್ಕೆ ಒಂದೇ ಉಪಾಯ ಅಂದರೆ ಶ್ರೀಮದ್ ಭಾಗವತದ ಶ್ರವಣ ಅಂತ 12ನೇ ಸ್ಕಂದದಲ್ಲಿ ಕಡೆಯ ಒಳಗೆ ಪರೀಕ್ಷಿತ ಮಹಾರಾಜರಿಗೆ ಹೇಳ್ತಾ ಶುಕಾಚಾರ್ಯರು ಒಂದು ಮಾತು ಹೇಳ್ತಾರೆ, ಪರೀಕ್ಷಿತ ನಿಂಗೆ ಯಾವುದು ಹೇಳಿದ್ನೋ ಯಾವುದು ಬಿಟ್ಟನೋ, ನಾ ಹೇಳಿದ್ರೊಳಗೆಲ್ಲ ಯಾವುದು ಸಾರ, ಕಡೇ ಒಂದು ಮಾತು ಹೇಳ್ತೀನಿ ಕೇಳು ಅಂತ ಶುಕರು ಹೇಳುವ 12 ಸ್ಕಂದ ಭಾಗವತದ ಸಾರ. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಂ ತಂ ನಮಾಮಿ ಹರಿಂ ಪರಂ. ಮಾಡಿದ ಎಲ್ಲ ಪಾಪಗಳು ಒಂಚೂರು ಇರಬಾರ್ದು, ಹಾಗೆಲ್ಲ ಪರಿಹಾರ ಆಗಬೇಕು ಅಂದರೆ ಒಂದೇ ಉಪಾಯ ಭಗವಂತನ ನಾಮಸ್ಮರಣೆ. ದಾಸರಂತಾರೆ, ನಿನ್ನ ನಾಮಕ್ಕೆ ಹೋಗಲಾಗದ ಪಾಪ ನ ಮಾಡಲಾಪೆ ನ ಹರಿಯೇ ಅಂತಾರೆ. ಭಗವಂತನ ಸ್ಮರಣೆಯನ್ನು ಒಮ್ಮೆ ಮಾಡಿದರೆ ಎಷ್ಟು ಪಾಪ ಹೋಗುತ್ತೆ ಅಷ್ಟು ಪಾಪ ಮಾಡುವ ಸಾಮರ್ಥ್ಯ ಪಾಪಿಗಳಾದ ಕಲಿಯುಗದ ಜನರಿಗೆ ಇಲ್ಲ ಅಂತೆ. ಹಾಗಾಗಿ ಮಾಡಿದ ಎಲ್ಲ ಪಾಪಗಳಿಗೆ ಪ್ರಾಯಶ್ಚಿತ್ತಾರ್ಥ ರೂಪವಾಗಿ
ವೇದವ್ಯಾಸದೇವರು ರಚನೆ ಮಾಡಿಕೊಟ್ಟಿರತಕ್ಕಂಥದ್ದು ಶ್ರೀಮದ್ ಭಾಗವತ ಅಂತ ವರ್ಣನೆ ಮಾಡಿದ್ದಾರೆ. ಆಮೇಲೆ ಭಾಗವತ ಇದರ ಮಹಿಮೆಯನ್ನು ಹೇಳುವಾಗ ಪದ್ಮಪುರಾಣ ವೇದವ್ಯಾಸದೇವರ ಇನ್ನೊಂದು ಉದ್ದೇಶವನ್ನು ತಿಳಿಸುತ್ತೆ. ಏನೆಂದರೆ ಕಲಿಯುಗದಲ್ಲಿ ತುಂಬ ಜನ ತಂದೆ ತಾಯಿಗಳಿಗೆ ಶ್ರಾದ್ದ ಕರ್ಮವನ್ನು ಸರಿಯಾಗಿ ಮಾಡೋಲ್ಲ, ಬಹಳ ಕಷ್ಟ ಅದು. ಈ ಕಾಲದಲ್ಲಂತೂ ಎಷ್ಟೋ ಜನ ಫೋನೇ ಮಾಡಿ ಹೇಳಿಬಿಟ್ರಿ, ಇದು ಕರೋನಾ ಕಳೆದ ಮೇಲೆ ಮಾಡಿರಿ ಅಂತ. ಸಾಧ್ಯ ಇಲ್ಲ, ಬರಲಿಕ್ಕಿಲ್ಲ, ಹೋಗಲಿಕ್ಕಿಲ್ಲ, ಆಚಾರ ಸಿಗಲ್ಲ, ಅಡುಗೆಯವರಿಲ್ಲ, ಭಾಳ ಕಷ್ಟ ಕಷ್ಟ ಕಷ್ಟ. ಬೇರೆ ಎಲ್ಲ ನಡೆಯುತ್ತೆ, ಊಟ ನಡೆಯುತ್ತೆ, ತಿಂಡಿ ನಡೆಯುತ್ತೆ, ಯಾವುದು ನಿಲ್ಲಲ್ಲ ಮನೆಯಲ್ಲಿರೋದ್ರಿಂದ, ಅವೆಲ್ಲ ಡಬಲ್ ಡಬಲ್ಲು. ಆದರೆ ವಿಹಿತ ಕರ್ಮ, ವೇದೋಕ್ತ ಕರ್ಮಗಳೇನಿದೆ ಅವುಗಳೆಲ್ಲ ಮಾಡೋದು ಬಹಳ ದುಸ್ತರ, ಕಷ್ಟ ಸಾಧ್ಯ. ಆ ಸಂದರ್ಭದಲ್ಲಿ ಯಾರಿಗಾದರೂ ಆ ವಂಶದಲ್ಲಿ ಅವರಿಗೆ ಪಿಂಡ ಪ್ರಧಾನಾದಿಗಳು ಸತ್ಕರ್ಮ ಏನೇನು ಆಗಬೇಕೋ ಅವೃದ್ವ ದೈಹಿಕ ಕ್ರಮಗಳು ಆಗಲಿಲ್ಲ ಅಂತಾದರೆ ಅವರೆಲ್ಲ ಮೇಲೂ ಹೋಗದೆ ಇಲ್ಲೂ ಇರಲಾರದೆ ಅಂತಃಪಿಶಾಚಿಯಾಗಿ ಭೂತಪ್ರೇತವಾಗಿ ಅಲ್ದಾಡ್ತಾ ಆ ವಂಶದಲ್ಲಿ ಬರುವವರನ್ನು ಕಾಡುವಂಥದ್ದು. ಅವ್ರಿಗೆ ಏನಾದ್ರು ಒಂದು ಉತ್ತಮಗತಿ ಆಗುವ ಹಾಗೆ ಏನಾದರೂ ಸತ್ಕರ್ಮವನ್ನು ಮಾಡಲಿ ಅಂತ. ಹೀಗಾಗಿ ನಮ್ಮ ವಂಶದಲ್ಲಿ ಬಂದ ಹಿರಿಯರು ಯಾರಿಗಾದರೂ ಸರಿಯಾಗಿ ಕರ್ಮಗಳು ನಡೆಯದೆ ಅವರೇನಾದರೂ ಭೂತಪ್ರೇತವಾಗಿ ಪಿಶಾಚಿಯಾಗಿದ್ದರೆ ಅಂತಹ ಹಿರಿಯರ ಉದ್ಧಾರ ಆಗಬೇಕು ಅಂಥೇಳಿ ಆ ಹಿರಿಯರ ಉದ್ಧಾರಕ್ಕಾಗಿ, ವಂಶದಲ್ಲಿ ಬಂದ ಹಿರಿಯರ ಉದ್ಧಾರಕ್ಕಾಗಿ ಆ ಉದ್ದೇಶದಿಂದಲೂ ಕೂಡ ವೇದವ್ಯಾಸದೇವರು ಈ ಕಥೆಯನ್ನು, ಭಾಗವತವನ್ನು ಕಲಿಯುಗದಲ್ಲಿ ರಚನೆ ಮಾಡಿಕೊಟ್ಟಿದ್ದಾರೆ. ಆ ಕಥೆಯನ್ನು ನಾವು ಕೇಳ್ತೀವಿ. ಗೋಕರ್ಣ ಅನ್ನುವ ಬ್ರಾಹ್ಮಣ ತನ್ನ ಅಣ್ಣ ಮಾಡಬಾರದ ಕರ್ಮವನ್ನು ಮಾಡಿದ್ದಾನವನು, ಬ್ರಾಹ್ಮಣನಾಗಿ ಮಾಡಬಾರದ್ದನ್ನು ಮಾಡಿದ್ದಾನೆ, ಕೆಟ್ಟ ಕರ್ಮದಿಂದಾಗಿ ಬ್ರಹ್ಮಪಿಶಾಚಿಯಾಗಿ ಹುಟ್ಟಿದ್ದಾನೆ. ತನ್ನ ತಮ್ಮನಾದ ಗೋಕರ್ಣನನ್ನೇ ತುಂಬ ಪೀಡಿಸ್ತಾ ಇದ್ದಾನೆ. ಗೋಕರ್ಣ ಅವನಿಗೆ ಯಾವ ಭಯ ಇಲ್ಲ, ಭಗವಂತನ ಭಕ್ತನಾದವ. ಅವನ ಪಿಶಾಚಿಯನ್ನೇ ಕೇಳಿದ, ಯಾರು ನೀನು, ಇಷ್ಟು ಉಗ್ರವಾದ ಕೆಟ್ಟ ರೂಪ ನಿನಗೆ ಬರಲಿಕ್ಕೆ ಯಾವ ಕರ್ಮ ಕಾರಣ ಅಂದ. ಅದಕ್ಕೆ ಪಿಶಾಚಿ ಹೇಳಿತು, ಅಹಂ ಭ್ರಾತ ತ್ವದೀಯೋಸ್ಮಿ ದುಂದುಕಾರೀತಿ ನಾಮತಃ. ಅಯ್ಯ ತಮ್ಮ ಗೋಕರ್ಣ, ನನ್ನೇ ಮರೆತುಬಿಟ್ಟಿಯ, ನಾನು ನಿಮ್ಮಣ್ಣ ದುಂದುಕಾರಿ ಅಂತ ಪಿಶಾಚಿ ಅಂತು. ಗೋಕರ್ಣ ಅಂದ, ನೀನಿನ್ನೂ ಪಿಶಾಚಿಯಾಗಿಯೇ ಇದೆಯಾ, ನೀನು ಪಿಶಾಚಿ ಆಗ್ತೀಯ ಅಂತ ನನಗೆ ಗೊತ್ತಿತ್ತು. ನಾನು ಅದರ ಸಲುವಾಗೆ ನಿನಗೆ ಪಿಂಡ ಪ್ರದಾನ ಮಾಡಿದ ಗಯಾ ಒಳಗೆ, ಆದರೂ ಕೂಡ ನೀನಿನ್ನೂ ಪಿಶಾಚಿಯಾಗೇ ಇದ್ದೀಯಾ. ಯಾಕಂದರೆ ನೀನು ಏನೇನು ಮಾಡಬಾರ್ದ ಕರ್ಮವನ್ನು ಮಾಡಿದ್ದೆ, ಆ ಕರ್ಮದಿಂದಾಗಿ ಮುಂದೆ ನಿನ್ನ ಜನ್ಮ ಎಂಥದ್ದು ಅಂತ ನನಗೆ ಗೊತ್ತಿತ್ತು. ಅದಕ್ಕಾಗಿ ಅಣ್ಣ ಸತ್ತ ಮೇಲೆ ಅವನು ಪಿಶಾಚಿಯಾಗೇ ಇರ್ತಾನೆ, ಉದ್ಧಾರ ಆಗಲಿ ಅಂತ ನಿನ್ನ ಸಲುವಾಗಿಯೂ ಗಯಾ ಒಳಗೆ ಪಿಂಡ ಪ್ರದಾನ ಮಾಡಿದೆ ಅಂದರೆ, ಆ ಪಿಶಾಚಿ ಹೇಳುತ್ತೆ, ನೀನು ಒಂದು ಬಾರಿ ಅಲ್ಲ, ಎರಡು ಬಾರಿ ಅಲ್ಲ, ಮೂರು ಬಾರಿ ಅಲ್ಲಿ, ಮೂರು ಬಾರಿ ಅಲ್ಲ, ನೂರು ಬಾರಿ ಮಾಡಿದರೂ ನಾನು ಪಿಶಾಚಿಯಾಗೇ ಇರ್ತೀನಿ. ಗಯಾಶ್ರಾದ್ದ ಶತೇನ ಚ, ಒಂದು ನೂರು ಬಾರಿ ಗಯಾಗಿ ಹೋಗಿ ಪಿಂಡ ಪ್ರದಾನ ಮಾಡಿದರೂ ನನ್ನ ಪಿಶಾಚತ್ವದಿಂದ ನನಗೆ ನಿವೃತ್ತಿ ಇಲ್ಲ ಅಂತ. ಅಲ್ಲ, ಯಾಕೆ, ಗಯಾ ಒಳಗೆ ಪುಣ್ಯ ಕಡಿಮೆನಾ, ಗಯಾ ಕ್ಷೇತ್ರ ಮಹಿಮೆ ಇಲ್ವಾ ಅಂದರೆ ಅವ ಹೇಳ್ತಾನೆ, ಗಯಾ ತುಂಬ ದೊಡ್ಡದು, ಗಯಾ ಕ್ಷೇತ್ರ ವಿಷ್ಣುಪಾದ, ಅದರ ಮಹಿಮೆ ಭಾರೀ ದೊಡ್ಡದು, ಆದರೆ ನಾನು ಮಾಡಿದ ಪಾಪ ಅದಕ್ಕಿಂತೂ ದೊಡ್ಡದು ಅಂತಾರೆ. ನಾನು ಮಾಡಿದ ಪಾಪ ಇದೆಯಲ್ಲ, ಅದು ಗಯಾ ಕ್ಷೇತ್ರದ ಮಹಿಮೆಗಿಂತಲೂ ದೊಡ್ಡದು ಅಂತಾನೆ. ಆದ್ದರಿಂದ ನಮ್ಮ ಪಾಪ ಕೇವಲ ಕರ್ಮದಿಂದ ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮಧ್ವಗುರುಗಳು ಹೇಳ್ತಾ ಇದ್ದಾರೆ, ಮಿಥ್ಯಾ ಜ್ಞಾನೇನ ಚ ತಮಃ, ಜ್ಞಾನೇನೈವ ಪರಂಪದಂ, ತತ್ವಜ್ಞಾನವನ್ನು ಪಡೆಯದೆ ಕೇವಲ ಕರ್ಮ, ಕೇವಲ ಶ್ರಾದ್ದ ಮಾಡಿಕೊಂಡಿರೋದು, ಬರೀ ಅರಿವೇ ಇಲ್ಲ, ದೇವರ ಬಗ್ಗೆ ಇಲ್ಲ, ದೇವರ ಸ್ಮರಣೆ ಇಲ್ಲ, ಯಾಂತ್ರಿಕವಾಗಿ ಮಾಡಿದರೆ ಅದೇನು ಪ್ರಯೋಜನ ಇಲ್ಲ, ಬೇರೆ ಏನಾದರೂ ಮಾಡು ಅಂತ ಪಿಶಾಚಿ ಜನ್ಮದಲ್ಲಿರುವ ದುಂದುಕಾರಿ ತಮ್ಮನಿಗೆ ಹೇಳಿದಾಗ ನಮಗೆ ಆಶ್ಚರ್ಯ. ಆ ತಮ್ಮ ಎಷ್ಟು ದೊಡ್ಡ ಜ್ಞಾನಿ, ಎಷ್ಟು ಸಿದ್ಧ ಪುರುಷ ಅಂದರೆ, ಅವನು ಸ್ಮಾರಯಾಮಾಸ ಭಾರ್ಗವ, ಸವಿತೃಮಂಡಲ ಮಧ್ಯವರ್ತಿಯಾದ ಭಗವಂತನನ್ನೇ ಪ್ರಾರ್ಥನೆ ಮಾಡಿದ್ದಾನೆ, ಸಂಚಾರ ಮಾಡುವ ಸೂರ್ಯನನ್ನೇ ಸ್ತಂಭನ ಮಾಡಿದಾನಂತೆ. ಸೂರ್ಯನನ್ನು ನಿಲ್ಲಿಸಿ ಕೇಳ್ತಾ ಇದ್ದಾನೆ, ನನ್ನಣ್ಣ ಪಿಶಾಚಿ ಆಗಿದ್ದಾನೆ, ಅವನು ಉದ್ಧಾರ ಆಗಬೇಕಾದ್ರೆ ಏನು ಮಾಡಬೇಕು, ನೀನು ವಿಶ್ವತಶ್ಚಕ್ಷು, ನೀನು ಸವಿತೃಮಂಡಲ ಮಧ್ಯವರ್ತಿಯಾದ ಹೇ ಭಗವಂತ,
ಎಲ್ಲರ ಉದ್ಧಾರ ನಿನ್ನ ಕೈಯಲ್ಲಿದೆ, ಅವರ ಕರ್ಮ ಮರ್ಮ ನಿಂಗೆ ಗೊತ್ತಿದೆ, ನನ್ನ ಅಣ್ಣ ಉದ್ಧಾರ ಆಗಬೇಕೇನು ಮಾಡಬೇಕು ಹೇಳು ಅಂದರೆ ನೋಡಿ, ಸೂರ್ಯನನ್ನು ಅವನು ಮಾತಾಡಿಸ್ತಾ ಇದ್ದಾನೆ ಅಂದರೆ ಅವನು ಸಂಧ್ಯಾವಂದನೆ ಮಹಿಮಾ ಗಾಯತ್ರಿ ಮಹಿಮಾ ಎಂಥ ಬ್ರಾಹ್ಮಣ, ಅವನ ಮಹಿಮಾ ಏನು ನೀವು ವಿಚಾರ ಮಾಡಿ. ಸೂರ್ಯ ಮಾತಾಡಿಸೋದಲ್ಲ, ಸೂರ್ಯ ಇವನನ್ನು ಮಾತಾಡಿಸಿ ಇವನ ಪ್ರಶ್ನೆಗೆ ಉತ್ತರ ಕೊಟ್ಟ. ನಮಗೆ ಮಕ್ಕಳೇ ಕೇಳಿದ ಪ್ರಶ್ನೆಗೆ ಉತ್ತರಕ್ಕೆ ಉತ್ತರ ಕೊಡೋಲ್ಲ, ಅಪ್ಪ ಅಮ್ಮಗಳೇ ಮಾತಾಡಲ್ಲ, ನೆಂಟರಿಷ್ಟರೇ ಮಾತಾಡಲ್ಲ. ಸವಿತೃಮಂಡಲ ಮಧ್ಯವರ್ತಿಯಾದ ಭಗವಂತ ಸೂರ್ಯಮಂಡಲ ಮಧ್ಯವರ್ತಿಯಾಗಿ ಸ್ಫುಟಮಿತ್ಯ ಭಾಷತ ಅಲ್ಲಿಂದಲೇ ಅವನ ಆಡಿದ ಮಾತು ಕೇಳಿಸ್ತಾ ಇದೆ. ನೀನು ಇವನು ಉದ್ಧಾರ ಆಗಬೇಕು ಅಂತಿದ್ದರೆ ಇವನು ಉತ್ತಮವಾದ ಶ್ರೀಮದ್ ಭಾಗವತವನ್ನು ಮಾಡು. ಶ್ರೀಮದ್ ಭಾಗವತವನ್ನು ಪ್ರವಚನ ಮಾಡಿದರೆ ಭಾಗವತಾನ್ಮುಕ್ತಿ ಸಪ್ತಾಹಂ ವಾಚನಂ ಕುರು, ನಿನ್ನಣ್ಣ ಉದ್ಧಾರ ಆಗಬೇಕಂದ್ರೆ ಶ್ರೀಮದ್ ಭಾಗವತ ಸಪ್ತಾಹವನ್ನು ಮಾಡು ಅಂತ ಹೇಳಿದಾಗ ಹಾಗೆ ಆಗಲಿ ಅಂಥೇಳಿ ಅವನು ತನ್ನ ಮನೆಯಲ್ಲೇ ಭಾಗವತದ ಜ್ಞಾನ ಸತ್ರವನ್ನು ನಡೆಸಿದ್ದಾನೆ. ಮಂಟಪ ವೇದಿಕೆಯನ್ನು ನಿರ್ಮಾಣ ಮಾಡಿದ ಶ್ರೋತ್ರಿಯ ಬ್ರಾಹ್ಮಣ ಒಬ್ಬನನ್ನು ಮುಂದಿಟ್ಕೊಂಡ. ಇವನು ಭಾಗವತ ಹೇಳ್ತಾನೆ ಅಂತ ಕೇಳಿದ್ದೇ ಸಾಕು, ಊರಿನ ಎಲ್ಲ ಜನರ ಗುಂಪು ಅವನ ಮನೆಗೆ ಬಂದುಬಿಡ್ತಂತೆ. ಯಾರ್ಯಾರು ವೈಷ್ಣವರಂತಿದ್ದರು, ಯಾರಿಗೆ ವಿಷ್ಣುವಿನ ಕಥೆಯಲ್ಲಿ ಅಭಿರುಚಿ ಇತ್ತು, ಯಾರು ಯಾವಾಗಲೂ ದೇವರ ಕಥೆ ಕೇಳಬೇಕು ಅಂತ ಬಯಸಿದ್ರು, ಒಳ್ಳೆ ಹಬ್ಬ ಬಂತಪ್ಪ, ಒಳ್ಳೆ ಪ್ರೋಷ್ಠಪದಿ ಕಾಲ ಬಂತಪ್ಪ, ದೇವರ ಕಥೆ ಕೇಳ್ಬೋದಪ್ಪ ಅಂತ ಧಾವಿಸಿ ಜನ ಬರ್ತಾ ಇದ್ದಾರೆ. ಎಲ್ಲ ಜನ ಬಂದರು. ಈ ಭಾಗವತದಲ್ಲಿ ಒಂದು ಅಪರೂಪದ ಕಥೆ ಅಂದರೆ ಆಶ್ಚರ್ಯ, ಪಿಶಾಚಿನೂ ಬಂತಂತೆ. ಅಲ್ಲ, ಪಿಶಾಚಿ ಬಂತು ಅದನ್ನು ಯಾಕೆ ಇಲ್ಲಿ ಹೇಳಬೇಕಿತ್ತು ಅಂದರೆ ನಮಗೆಲ್ಲ ಒಂದು ಕಥೆ ಅಲ್ಲ, ಭಾಗವತ ಕೇಳಲಿಕ್ಕೆ ಪಿಶಾಚಿನೇ ಬರ್ತಾ ಇದೆ ಅಂದಮೇಲೆ ನೀವು ಬರೆದಿದ್ದರೆ ನಾವಿನ್ನೇನು ಹೇಳೋಣ. ಅಲ್ಲ, ಹಾಗಂತ ಹೇಳಿ ಈಗೆಲ್ಲ ಬರೋಕ್ಕೆ ಹೋಗಬೇಡಿ, ನೀವು ಕೂತ್ ಕೂತಲ್ಲೇ ಯಾರ್ಯಾರೆಲ್ಲೇನು ಕೇಳ್ತಿದ್ರೆ ಅಲ್ಲಲ್ಲೇ ಕೇಳಿ. ಆರೋಗ್ಯ ಮುಖ್ಯ, ದೇಹ ಇದ್ದರೆ ಧರ್ಮ, ದೇಹ ಇದ್ದರೆ ಅರ್ಥ, ದೇಹ ಇದ್ದರೆ ಕಾಮ, ದೇಹ ಇದ್ದರೆ ಮೋಕ್ಷ, ದೇಹ ಇಲ್ಲಾಂದರೆ ಈ ದೇಹ ಮರಳಿ ಈ ಪರಿ ಬರುತ್ತೆ ಗ್ಯಾರಂಟಿ ಇಲ್ಲ. ಈ ಮುದ್ರೆಗೋಪ್ಚನ, ಇಂಥ ಗುರುಗಳು, ಇಂಥ ಭಾಗವತ ಇದೆಲ್ಲ ಹೇಳುವ ಕೇಳುವ ಸೌಭಾಗ್ಯ ಬಂದಿದೆ. ಆದ ಕಾರಣ ಕೂತಲ್ಲೇ ಭಗವಂತನ ಕಥೆಯನ್ನು ಕೇಳ್ರಿ. ಆದರೆ ಶುಕಾಚ ಆ ಬ್ರಾಹ್ಮಣ ಗೋಕರ್ಣ ಬ್ರಾಹ್ಮಣ ಹೇಳುವಾಗ ಸ್ವತಃ ಪಿಶಾಚಿ ಬಂದಿದೆ, ಅದು ಕೂಡಲಿಕ್ಕಿಲ್ಲ, ಎಲ್ಲೋ ಒಂದು ಬಿದಿರಿನ ಒಂದು ಕೋಲಿತ್ತು, ಆ ಕೋಲಿನ ಒಳಗೆ ವಾತ ರೂಪದಿಂದ ಒಳಗೆ ಸೇರಿದೆ. ಆ ಬ್ರಾಹ್ಮಣ ಉಪನ್ಯಾಸವನ್ನು ಮಾಡಿದ. ಮೊದಲನೇ ದಿನ ಆ ಪ್ರವಚನ ಮುಗಿದು ಮಂಗಳಾರತಿ ಆಯಿತು, ಆ ಬಿದಿರಿನ ಒಂದು ಗಂಟು ಸೀಳ್ಬಿಡ್ತಂತೆ. ಭಾರೀ ಆಶ್ಚರ್ಯ, ಜನರಿಗೆ ಕುತೂಹಲ, ಕೆಲವರು ಅಂದ್ಕೊಂಡ್ರು ಬಿಸಿಲು ಅದಕ್ಕೆ ಬಿರುಕು ಬಿಟ್ಟಿರಬೇಕು ಅಂತ. ಎರಡನೇ ದಿನ ಎರಡನೇ ಗಂಟು ಮುರಿತು, ಮೂರನೇ ದಿನ ಮೂರನೇ ಗುಂಟು, ಭಾರಿ ಆಶ್ಚರ್ಯ. ಊರಲ್ಲೆಲ್ಲ ಅದೇ ಪ್ರಚಾರ, ಅಲ್ಲಿ ಭಾಗವತ ಹೇಳ್ತಾರೆ ಮುಗಿಯೋಟದು ಒಂದು ಗಂಟು ಬಿಚ್ಚತ್ತೆ ಅಂತ. ಜನ ಭಾಗವತ ಕೇಳಲಿಕ್ಕಿಂತ ಗಂಟು ಬಿಚ್ಚದ್ದು ನೋಡಲಿಕ್ಕೆ ಜನ ಬರಲಿಕ್ಕೆ ಶುರುವಾಯಿತು. ಏನು ಜನ ಜನ! ಏಳು ದಿನ ಆದಾಗ ಆ ಬಿದಿರಿನ ಏಳನೇ ಗಂಟು ಕೂಡ ಮುರಿದು ಮಧ್ಯದ ಒಳಗಿಂದ ಶಂಕುಚಕ್ರ ಗದಾಧಾರಿಯಾದಂಥ ಒಬ್ಬ ದಿವ್ಯ ಪುರುಷ ಹೊರಗೆ ಬಂದಿದ್ದಾನೆ. ಬಂದದ್ದೇ ಆ ಭಾಗವತ ಹೇಳುವ ಗೋಕರ್ಣನಿಗೆ ಪ್ರದಕ್ಷಿಣೆ ಮಾಡಿ ಕೈ ಮುಗಿದ ಅಂತ ಇದ್ದಾನೆ. ಇದ್ದರೆ ನಿನ್ನಂಥ ಅಣ್ಣ ತಮ್ಮಂದಿರು ಬಂಧು ಬಾಂಧವರು ಇರಬೇಕು. ವೈಷ್ಣವರು ನಿಜವಾಗಿ ನಮ್ಮ ಬಾಂಧವರು, ವಿಷ್ಣುವಿನ ಅರಿವನ್ನು ತಂದುಕೊಡುವರು. ಬಾಂಧವ ಯಾರನ್ನು ಬಂಧುಗಳು ಅಂತ ಕರಿಬೇಕಂದರೆ ಬಂದು ಕೂತ್ಕೊಳ್ತಾರಲ್ಲ ಅವರೆಲ್ಲ ಬಾಂಧವರಲ್ಲ. ಯಾರು ನಿಜವಾಗಿಯೂ ಬಂಧುಗಳು ಅಂದರೆ ಆಪತ್ಕಾಲದಲ್ಲಿ